ಧಾರವಾಡ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಮುಖ್ಯಾಂಶಗಳು. ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಖಂಡಿಸಿ ಇಸ್ಕಾನ್ ಅರ್ಚಕರಿಂದ ಪ್ರತಿಭಟನೆ. ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಅವಕಾಶ ನೀಡುವಂತೆ ಆಗ್ರಹ. ಹಾಗೂ ಶಿಕ್ಷಕರ ವರ್ಗಾವಣೆ ವೇಳೆ ಮಾತಿನ ಚಕಮಕಿ. ವಾರ್ತೆಗಳ ವಿವರ. ಬಾಂಗ್ಲಾದೇಶದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಖಂಡಿಸಿ ಇಸ್ಕಾನ್ ದೇವಾಲಯಗಳ ಅರ್ಚಕರು ಇಂದು ಧಾರವಾಡದಲ್ಲಿ ಶಾಂತಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಅರ್ಪಿಸಿದರು. ಇದು ಹರೇ ಕೃಷ್ಣ ಮಹಾ ಹರೇ ಕೃಷ್ಣ ಆಂದೋಲನದಿಂದ ಇಸ್ಕಾನ್ನಿಂದ ನಡೀತಾ ಇರುವಂತಹ ಒಂದು ಶಾಂತಿಯುತ ಪ್ರತಿಭಟನೆ. ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ನಾವು ಕೇಳ್ತಾ ಇರ್ಬೋದು 10-12 ದಿನದಿಂದ ಬಾಂಗ್ಲಾದೇಶದಲ್ಲಿ ಅತ್ಯಾಚಾರ ನಡೀತಾ ಇದೆ. ಹಿಂದೂ ಮಂದಿರಗಳ ಮೇಲೆ, ಆಮೇಲೆ ಅಲ್ಲಿರುವಂತಹ ಹಿಂದೂ ಜನರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ಎಷ್ಟೊಂದು ದಬ್ಬಾಳಿಕೆ ನಡೀತಾ ಇದೆ. ಆಮೇಲೆ ಅವರ ಮನೆಯಲ್ಲಿರುವಂತಹ ಸದಸ್ಯರ ಮೇಲೆ, ಸಣ್ಣ ಮಕ್ಕಳ ಮೇಲೆ, 10 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರ ನಡೀತಾ ಇದೆ. ಇದು 10-12 ವರ್ಷ ದಿನಗಳಿಂದ ಸತತವಾಗಿ ಒಂದಾದ್ಮೇಲೆ ಹಿಂಸಾ ಕೃತ್ಯಗಳು ನಡೀತಾನೆ ಇದೆ. ಒಂದು ಸಣ್ಣ ಮನವಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಭಗವಂತ ಎಲ್ಲರಿಗೂ ಅವಕಾಶವನ್ನು ಕೊಟ್ಟಿದ್ದಾರೆ, ಮನುಷ್ಯರನ್ನ ಅವರ ಜೀವನವನ್ನ ಸಾಗಿಸೋದಿಕ್ಕೆ. ಅದು ಬರೀ ಅದಷ್ಟೇ ಅಲ್ಲ, ಅವರ ಧರ್ಮವನ್ನ ಪಾಲನೆ ಮಾಡೋದಕ್ಕಾಗಿ. ಆದರೆ ಆ ಧರ್ಮವನ್ನ ಪಾಲನೆ ಮಾಡೋದಕ್ಕೆ ಎಷ್ಟೊಂದು ಹಿಂಸೆಗಳು ಅಲ್ಲಿ ಇರುವಂತಹ ಜನರು ಅನುಭವಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ಒಂದು ಸಣ್ಣ ಮನವಿ, ಇಲ್ಲಿ ದೇಶದಲ್ಲಿರುವಂತಹ ಅಧಿಕಾರಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ಮತ್ತೆ ಯುನೈಟೆಡ್ ನೇಷನ್ಸ್ ಅಲ್ಲಿರುವಂತಹ ಹ್ಯೂಮನ್ ರೈಟ್ಸ್ ಕಮಿಷನರ್ ಇರ್ಬೋದು, ಅವರೆಲ್ಲರಿಗೂ ಒಂದು ಸಣ್ಣ ಮನವಿ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ಹಿಂಸೆಗಳು ಕೊನೆ ಆಗಬೇಕು. ಬರೀ ಅದಷ್ಟೇ ಅಲ್ಲ, ಅಲ್ಲಿ ನಡೀತಾ ಇರುವಂತಹ ಎಲ್ಲ ದೇವಾಲಯಗಳಲ್ಲಿ ಭದ್ರತೆ ಬೇಕು, ಸುರಕ್ಷತೆ ಬೇಕು, ಮತ್ತು ಅಲ್ಲಿರುವ ಅಲ್ಪಸಂಖ್ಯಾತ ಹಿಂದೂಗಳಿಗೆ ಅವರ ಧರ್ಮವನ್ನು ಪಾಲನೆ ಮಾಡೋದಕ್ಕಾಗಿ ಒಂದು ಸಣ್ಣ ಅವಕಾಶ ಬೇಕು. ಸೊ ಅದಕ್ಕೋಸ್ಕರ ಈ ಶಾಂತಿಯುತವಾಗಿ ಇಸ್ಕಾನ್ ಆಂದೋಲನ ನೀವು ನೋಡ್ತಾ ಇರ್ಬೋದು, ಎಷ್ಟು ಸನಾತನ ಧರ್ಮ ಇರುವಂಥದ್ದು, ಶಾಂತಿ ಪ್ರಿಯವಾಗಿರುವಂತಹ ಧರ್ಮ. ನಾವು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜನರಿಗೆ ಕೊಡ್ತಾ ಇದೀವಿ, ಉಚಿತವಾಗಿ ಅನ್ನದಾನ ಮಾಡ್ತಾ ಇದೀವಿ. ಆಮೇಲೆ ಶಾಲೆ ಕಾಲೇಜುಗಳಲ್ಲಿರುವಂತಹ ಮಕ್ಕಳಿಗೆ ನೈತಿಕತೆ ಮೌಲ್ಯ ಶಿಕ್ಷಣವನ್ನ ಕೊಡ್ತಾ ಇರ್ತೀವಿ. ಆ ಸನಾತನ ಧರ್ಮದ ಮೇಲೆ ಈ ರೀತಿಯ ದಬ್ಬಾಳಿಕೆ ಯಾಕೆ? ಇದಕ್ಕೆ ಇದು ಕೊನೆ ಆಗ್ಬೇಕು ಅಂತ ಹೇಳಿ ಈ ಶಾಂತಿಯುತ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದೀವಿ ಇವತ್ತು. ನನ್ನ ಹೆಸರು ಡಾಕ್ಟರ್ ಮಹೇಶ್. ಇವತ್ತು ನಾವು ಈ ಹರಿನಾಮ ಸಂಕೀರ್ತನೆ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಸೊ ನಿಮಗೆಲ್ಲ ತಿಳಿದಿರೋ ಪ್ರಕಾರ, ಕೊನೆ 2 ವಾರದಿಂದ ನಿಮ್ಗೆ ತಿಳಿದಿದೆ, 15 ದಿವಸದಿಂದ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಬೇಕಾದಷ್ಟು ಅನ್ಯಾಯಗಳು ಆಗ್ತಾ ಇದ್ದಾವೆ. ಸೊ ನಾವೆಲ್ಲ ಇಸ್ಕಾನ್ ಭಕ್ತರು ಧಾರವಾಡದಿಂದ ಈ ರ್ಯಾಲಿಯನ್ನು ತೆಗೆದಿದ್ದೀವಿ.
ಸೊ ಕೊನೆಯ ಲಾಸ್ಟ್ 15 ದಿವಸದಲ್ಲಿ ಮೂರು ಮಂದಿ ಭಕ್ತರನ್ನು ಕೊಲೆ ಮಾಡಿದ್ದಾರೆ ಮತ್ತೆ ಸಣ್ಣ ಸಣ್ಣ ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಮತ್ತೆ ಅವರಿಗೆಲ್ಲ ಅನ್ಯಾಯ ಮಾಡ್ತಾ ಇದ್ದಾರೆ ಸೊ ನಾವೆಲ್ಲ ಇಲ್ಲಿ ಇವತ್ತು ಅದನ್ನು ಪ್ರತಿಭಟನೆಯಿಂದ ಈ ರ್ಯಾಲಿಯಿಂದ ತೆಗೆದು ಪ್ರತಿಭಟಿಸ್ತಾ ಇದ್ದೀವಿ ಮತ್ತು ನಿಷೇಧಿಸ್ತಾ ಇದ್ದೀವಿ ಸೊ ಈ ಜಗತ್ತಿನಲ್ಲಿರೋ ಎಲ್ಲ ನಾಯಕರು ಮತ್ತೆ ನಮ್ಮ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಮತ್ತು ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರಿಗೆ ನಾವು ಈ ಮನವಿಯನ್ನು ಕೊಡ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ಆಗ್ತಿರೋದು ಬಹಳ ಅನ್ಯಾಯ ಆಗ್ತಾ ಇದೆ ಇಸ್ಕಾನಲ್ಲಿ ಭಕ್ತರು ನಿಮ್ಗೆ ತಿಳಿದಿರೋ ಪ್ರಕಾರ ಅವರು ಭಾಳ ಸದಾಚಾರಿಗಳು ಮತ್ತು ಭಾಳ ಒಳ್ಳೆ ಕೆಲಸಗಳನ್ನು ಮಾಡ್ತಿದ್ದಾರೆ ನಿಮಗೆಲ್ಲ ತಿಳಿದಿರೋ ಪ್ರಕಾರ ಕೊನೆ 2 ವರ್ಷದಲ್ಲಿ ಕೋವಿಡ್ನಲ್ಲಿ ಅವರು ಎಷ್ಟೊಂದು ಸೇವೆಗಳು ಜನಸೇವೆ ಮಾಡ್ತಿದ್ದಾರೆ ಅದಷ್ಟೇ ಅಲ್ಲದೆ ಸಮಾಜಕ್ಕೆ ಭಾಳ ಒಳ್ಳೆ ಕಾರ್ಯಗಳನ್ನು ಮಾಡ್ತಿದ್ದಾರೆ ಸೊ ಅದಕ್ಕೆ ನಾವೆಲ್ಲ ಇವತ್ತು ಅದನ್ನು ಖಂಡಿಸ್ತಾ ಇದ್ದೀವಿ ಮುಂದೆ ನಾವೆಲ್ಲ ಏನು ನಿವೇದನೆ ಮಾಡ್ತೀವಿ ಅಂದರೆ ಎಲ್ಲೇ ಅಲ್ಪಸಂಖ್ಯಾತರಲ್ಲಿ ಹಿಂದೂ ಅಲ್ಪಸಂಖ್ಯಾತರು ಪಾಕಿಸ್ತಾನ ಆಗಲಿ ಬಾಂಗ್ಲಾದೇಶ ಆಗಲಿ ಬೇರೆ ಯಾವುದೇ ದೇಶದಾಗಲಿ ಈ ತರ ಅನ್ಯಾಯಗಳು ನಡೆಯಬಾರದು ಅಂತ ನಾವೆಲ್ಲರನ್ನು ಕಳಕಳಿಯಾಗಿ ವಿನಂತಿಸುತ್ತೇವೆ. ಈಗ ಜಾಹೀರಾತು. ಧಾರವಾಡದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಾದ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿಯ ಟಿಎಂ ಶೆಟ್ಟಿ ಮೆಮೋರಿಯಲ್ ಇಂಡಿಪೆಂಡೆಂಟ್ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಾಣಿಜ್ಯ ಕಲಾ ಮತ್ತು ಪದವಿ ವಿಭಾಗಗಳಾದ ಬಿಸಿಎ ಬಿಕಾಂ ಸಿಎಸ್ ಹಾಗೂ ಎಂಕಾಂ ತರಗತಿಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಸುಸಜ್ಜಿತ ಕಟ್ಟಡ, ಲ್ಯಾಬೊರೇಟರಿಗಳು, ಗ್ರಂಥಾಲಯ, ನುರಿತ ಅಧ್ಯಾಪಕ ವೃಂದ, ಕಂಪ್ಯೂಟರ್ ಲ್ಯಾಬ್, ಉತ್ತಮ ಕ್ಲಾಸ್ ರೂಮ್ಗಳು ಒಳಗೊಂಡಿದ್ದು ವಿದ್ಯಾರ್ಥಿಗಳಿಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆ, ಸುಸಜ್ಜಿತ ಹಾಸ್ಟೆಲ್ ವ್ಯವಸ್ಥೆ ಇದೆ. ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಪರಿಣಾಮಕಾರಿ ಬೋಧನೆ. ಆಸಕ್ತರು ಇಂದೇ ಸಂಪರ್ಕಿಸಿ ಡಾಕ್ಟರ್ ಡಿಜೆ ಶೆಟ್ಟಿ ಎಜುಕೇಶನ್ ಸೊಸೈಟಿ, ಜ್ಞಾನದೀಕುಲ, ಕೆಎಂಎಫ್ ಹತ್ತಿರ, ಧಾರವಾಡ. ದೂರವಾಣಿ ಸಂಖ್ಯೆ 0836-2465-327, ಮೊಬೈಲ್ ನಂಬರ್ 9343-400-038 ಮತ್ತು 9902-595-587 ಹಾಗೂ 9986-98-3810. ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಬೆಳಗಾವಿಯಲ್ಲಿ ಕನ್ನಡ ರಾಜ್ಯೋತ್ಸವ ಆಚರಣೆಗೆ ಆಗ್ರಹಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗ ಇಂದು ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಅರ್ಪಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿಗಳ ಬಳಗದ ಸಂಸ್ಥಾಪಕ ಅಧ್ಯಕ್ಷ ಸುರೇಶ್ ಗೋಕಾಕ್ ಮಾತನಾಡಿ, ಆಡಳಿತ ಪಕ್ಷ ಹಾಗೂ ವಿರೋಧ ಪಕ್ಷಗಳು ಉಪಚುನಾವಣೆಯಲ್ಲಿ ಸಾವಿರಾರು ಜನರನ್ನ ಸೇರಿಸಿ ರ್ಯಾಲಿ ಹಾಗೂ ಬಹಿರಂಗ ಸಭೆಗಳನ್ನ ಮಾಡುತ್ತಿದ್ದು ಅದಕ್ಕೆ ಯಾವ ನಿಯಮಗಳು ಅಡ್ಡಿ ಬರುವುದಿಲ್ಲವೇ? ಬೆಳಗಾವಿಯಲ್ಲಿ ರಾಜ್ಯೋತ್ಸವವನ್ನು ಆಚರಿಸಲು ಅನುಮತಿಯನ್ನ ನೀಡದಿದ್ದರೆ ಕನ್ನಡಿಗರ ಕೆಂಗಣ್ಣಿಗೆ ಸರ್ಕಾರ ನೇರವಾಗಿ ಗುರಿಯಾಗುತ್ತದೆ. ಸರ್ಕಾರ ಇಂತಹ ಕ್ರಮವನ್ನ ಹಿಂದೆ ತೆಗೆದುಕೊಂಡು ಅದ್ಧೂರಿ ರಾಜ್ಯೋತ್ಸವಕ್ಕೆ ಅನುಮತಿಯನ್ನ ನೀಡಿದರೆ ಸಂತೋಷದಿಂದ ರಾಜ್ಯೋತ್ಸವವನ್ನ ಹಬ್ಬದ ರೀತಿಯಲ್ಲಿ ಆಚರಿಸುತ್ತೇವೆ. ಒಂದು ವೇಳೆ ಅನುಮತಿಯನ್ನ ನೀಡದಿದ್ದರೆ ರೊಚ್ಚಿಗೆದ್ದು ಕನ್ನಡ ಪರ ಸಂಘಟನೆಗಳೆಲ್ಲ ಕೂಡಿಕೊಂಡು ಬೆಳಗಾವಿಯಲ್ಲಿ ವಿಜೃಂಭಣೆಯಿಂದ ರಾಜ್ಯೋತ್ಸವವನ್ನ ಆಚರಿಸುತ್ತೇವೆ ಎಂದು ಆಗ್ರಹಿಸಿದರು. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಭಿಮಾನಿ ಬಳಗಕ್ಕೆ ಕನ್ನಡ ರಾಜ್ಯೋತ್ಸವಕ್ಕೆ ಅನುಮತಿ ಕೊಡಲೇಬೇಕು, 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 ಕೊಡಲೇಬೇಕು. ನವೆಂಬರ್ 1ನೇ ತಾರೀಕು ಬೆಳಗಾವಿ ಜಿಲ್ಲಾಡಳಿತ ನವೆಂಬರ್ 1ನೇ ತಾರೀಕು ರಾಜ್ಯೋತ್ಸವ ಆಚರಿಸಲಿಕ್ಕೆ ಅನುಮತಿ ಕೊಡ್ತಾ ಇಲ್ಲ. ಹಾಗಾಗಿ ನಾವು ಜಿಲ್ಲಾಡಳಿತ ಮುಖಾಂತರ ಕ್ರಾಂತಿವೀರ ಸಂಗೊಳ್ಳಿ ಅಭಿಮಾನಿ ಬಳಗದ ಪರವಾಗಿ ಇಡೀ ನಾಡಿನಲ್ಲಿ ಇಡೀ ಯುವಕರು ಕನ್ನಡಿಗರು ನಾಡಹಬ್ಬ ನೋಡಲಿಕ್ಕೆ ಬೆಳಗಾವಿಗೆ ಬಂದು ರಾಜ್ಯೋತ್ಸವ ಆಚರಿಸ್ತಾರೆ. ಹಾಗಾಗಿ ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಆ ಕೂಡಲೇ ಅನುಮತಿ ಕೊಟ್ಟು ರಾಜ್ಯೋತ್ಸವ ಅನುಮತಿ ಕೊಡಬೇಕಂತ ನಾವು ಅಭಿಮಾನಿ ಬಳಗ ಅಂತ ಕೇಳ್ಕೋತೇವೆ. ಅನುಮತಿ ಕೊಟ್ಟರು ಕೂಡ ನಾವು ರಾಜ್ಯೋತ್ಸವ ಆಚರಿಸ್ತೇವೆ, ಅನುಮತಿ ಕೊಡಲಿಲ್ಲ ಅಂದರೂ ಕೊಟ್ಟರು ಆಚರಿಸ್ತೇವೆ. ನಾವು ನಗರದ ಟಿಸಿಡಬ್ಲ್ಯೂ ಕೇಂದ್ರದಲ್ಲಿ ನಡೆಯುತ್ತಿದ್ದ ಶಿಕ್ಷಕರ ಕಡ್ಡಾಯ ವರ್ಗಾವಣೆ ವೇಳೆ ಗಲಾಟೆ ಗದ್ದಲ ಉಂಟಾದ ಪ್ರಸಂಗ ಜರುಗಿ ಮಾತಿನ ಚಕಮಕಿ ನಡೆಯಿತು. ಒಟ್ಟು 120 ಜನ ಶಿಕ್ಷಕರಿಗೆ ಕೌನ್ಸಿಲಿಂಗ್ ನಡೆಸಲಾಗುತ್ತಿತ್ತು. ಈ ಕೌನ್ಸಿಲಿಂಗ್ ವೇಳೆ ಶಿಕ್ಷಕರು ತಮಗೆ ಬೇಕಾದ ಸ್ಥಳವನ್ನ ಆಯ್ಕೆ ಮಾಡಿಕೊಳ್ಳಬಹುದಿತ್ತು. ಕಡ್ಡಾಯ ವರ್ಗಾವಣೆ ಸರ್ಕಾರದ ನಿಯಮವಿದ್ದರೂ ಹೊಸ ಸ್ಥಳ ನಿಯುಕ್ತಿ ಮಾಡುವಲ್ಲಿ ಶಿಕ್ಷಕರ ಸಂಘ ಹಾಗೂ ಇಲಾಖೆ ವಿಫಲವಾಗಿದೆ. ಮೊದಲು ಶಿಕ್ಷಕರನ್ನ ವರ್ಗಾವಣೆ ಮಾಡುತ್ತಾರೆ, ಆ ನಂತರ ಕೌನ್ಸಿಲಿಂಗ್ ವೇಳೆ ಕಡಿಮೆ ಸೀಟುಗಳನ್ನು ತೋರಿಸುತ್ತಾರೆ ಎಂದು ಆರೋಪಿಸಿ ಶಿಕ್ಷಕರು ಆಕ್ರೋಶ ವ್ಯಕ್ತಪಡಿಸಿದರು. ಧಾರವಾಡದಲ್ಲಿ 25 ಹುದ್ದೆಗಳಿಗೆ ವರ್ಗಾವಣೆ ಮಾಡಬೇಕಿತ್ತು. ಈಗ ಕೇವಲ 15 ಜನ ಶಿಕ್ಷಕ ಹುದ್ದೆಗಳಿಗೆ ಮಾತ್ರ ಕೌನ್ಸಿಲಿಂಗ್ ನಡೆಸಲಾಗುತ್ತಿದೆ ಎಂಬ ಕಾರಣಕ್ಕೆ ಗಲಾಟೆ ಉಂಟಾಯಿತು. ಬೇರೆ ಕಡೆ ಸ್ಥಳ ನಿಯುಕ್ತಿಗೊಳಿಸದೆ ಮನೆಗೆ ಹೋಗಿ ಎನ್ನುತ್ತಿದ್ದಾರೆ. ಸೀನಿಯಾರಿಟಿ ಆಧಾರದ ಮೇಲೆ ಅಗತ್ಯ ಇರುವಷ್ಟು ಮಾತ್ರ ಶಿಕ್ಷಕರನ್ನ ಕೌನ್ಸಿಲಿಂಗ್ಗೆ ಕರೆಯದೆ ಹೆಚ್ಚಿನ ಜನರನ್ನ ಕರೆಯಲಾಗಿದೆ ಎಂಬುದು ಶಿಕ್ಷಕರ ಆರೋಪವಾಗಿತ್ತು. ಗಲಾಟೆ ಗದ್ದಲ ಆರಂಭವಾಗುತ್ತಿದ್ದಂತೆ ಡಿಡಿಪಿಐ
ಬಿಇಒಗಳು ಮಧ್ಯಪ್ರವೇಶಿಸಿ ಪರಿಸ್ಥಿತಿ ತಿಳಿಗೊಳಿಸಿದ ಘಟನೆ ನಡೆಯಿತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳು.